ನೀವೇ ನಿಮ್ಮ ಬಾಯಿಂದಲೇ ಬಂದಿದ್ದು 59,000 ಕೋಟಿ ಬೇಕು ಅಂತ ಹೇಳ್ತೀರಿ. 5 ವರ್ಷಕ್ಕೆ 59,000 ಕೋಟಿ ಅಂದ್ರೆ 3 ಲಕ್ಷ ಕೋಟಿ ರೂಪಾಯಿ ಈ ರಾಜ್ಯದ ಮೇಲೆ ಹೊರೆನ ಹಾಕಿ ಹೋಗ್ಲಿದ್ದೀರಿ. 5 ವರ್ಷದ ನಂತರ ನಿಮಗೇನು ರಾಜಕೀಯ ಇರಲ್ಲ. ಆದರೆ 5 ವರ್ಷದ ನಂತರ ಕರ್ನಾಟಕ ಭವಿಷ್ಯ ಇದೆಯಲ್ವಾ, ಆ ಭವಿಷ್ಯಕ್ಕೆ ಯಾವ ರೀತಿ ನೀವು ಕಲ್ಲು ಹಾಕ್ತಾ ಇದ್ದೀರಿ ಅದನ್ನು ಹೇಳಿ. ನೀವು ಎಲ್ಲಿಂದ ಆದಾಯವನ್ನು ತರ್ತಾ ಇದ್ದೀರಿ ಅದನ್ನು ಹೇಳಿ. ಆದಾಯವನ್ನು ಕ್ರೋಢೀಕರಣವನ್ನು ಮಾಡಲಿಕ್ಕೆ ನಿಮ್ಮ ಹತ್ರ ಇರುವಂಥ ಮಾರ್ಗೋಪಾಯಗಳೇನಿದೆ ಅದನ್ನು ಹೇಳಿ. ಮನುಸಂಸ್ಕೃತಿ ಅದೆಲ್ಲ ಹೇಳಕ್ಕೋಗ್ಬೇಡಿ. ಬಿ ಜೆ ಪಿಯ ಬಗ್ಗೆ ಜನಕ್ಕೆ ಅಸಮಾಧಾನ ಇದ್ದಿದ್ದರಿಂದಾಗಿಯೇ ಜನ ತಿರಸ್ಕಾರ ಮಾಡಿದ್ದಾರೆ. ನಿಮ್ಮ ಗ್ಯಾರಂಟಿಗಳನ್ನ ನಂಬಿ ನಿಮಗೆ ಓಟ್ ಹಾಕಿದ್ದಾರೆ. ಮತ್ತು ಬಿ ಜೆ ಪಿ ಬಿ ಜೆ ಪಿ ಅಂತ ಹೇಳಲಿಕ್ಕೆ ಹೋಗ್ಬೇಡಿ. ಬಿ ಜೆ ಪಿಯವರು ಮಣ್ಣು ತಿಂದು ಆಗೋಗಿದೆ ಕೆಲವು ಲೀಡ್ರ್ಗಳಿಂದಾಗಿ. ಆದರೆ ನೀವು ಮುಂದೆ ನೀವು ಮಣ್ಣು ತಿಂತೀರಾ ಹಾಗಾದರೆ, ಅಥವಾ ರಾಜ್ಯನ ಮಣ್ಣು ಮುಖಿಸ್ತೀರಾ, ಅದ್ರ ಬಗ್ಗೆ ಅಷ್ಟೇ ಮಾತಾಡಿ. ಈ ಮನುಸಂಸ್ಕೃತಿ, ಆರ್ ಎಸ್ ಎಸ್ ಪಠ್ಯ ಬದಲಾಯಿಸ್ತೀವಿ, ಈ ರೀತಿ ವಿಷಯಾಂತರ ಮಾಡಿಕೊಂಡು ನಿಮ್ಮ ಈ ಸರ್ಕಾರ ಏನು ಘೋಷಣೆ ಮಾಡಿದೆ ನೀವು ಆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಲಿಕ್ಕೆ ನಿಮಗೆ ಇರುವಂಥ ಅಸಹಾಯಕತೆಯನ್ನು ಈ ರೀತಿ ವಿಷಯಾಂತರದ ಮುಖಾಂತರವಾಗಿ ಮರೆಮಾಚಲಿಕ್ಕೆ ದಯವಿಟ್ಟು ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಕಾಲಕಾಲಕ್ಕೆ ಎಸ್ಕಾಮ್ಗಳಿಂದ ಅಭಿಪ್ರಾಯನ ಪಡ್ಕೊಂಡು ಕರ್ನಾಟಕ ಇಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅವರು ರೆಕಮೆಂಡ್ ಮಾಡೇ ಮಾಡ್ತಾರೆ. ಅದನ್ನು ತಡೆ ಹಾಕುವಂತಹ, ಜನಕ್ಕೆ ಹೊರೆ ಆಗುತ್ತೆ ಅಂತೇಳಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಹಕ್ಕು ರಾಜ್ಯ ಸರ್ಕಾರಕ್ಕಿರುತ್ತೆ. ಕಾಂಟ್ರಾಕ್ಟರ್ಗಳಿಗೆ ದುಡ್ಡು ರಿಲೀಸ್ ಮಾಡಬೇಡಿ ಅಂತ ಸರ್ಕಾರಿ ಆದೇಶ ಹೊರಡಿಸೋರಿಗೆ ಜನರಿಗೆ ಹೊರೆ ಆಗುತ್ತೆ ಅಂತ ಹೇಳಿ ಈ ಎಲೆಕ್ಟ್ರಿಸಿಟಿ ಬಿಲ್ ಇನ್ಕ್ರೀಸ್ ಮಾಡಿರೋದ್ರ ಬಗ್ಗೆ ಅದಕ್ಕೆ ತಡೆ ಆಜ್ಞೆ ಹಾಕ್ಬೋದಿತ್ತಲ್ವ, ತಡೆ ಕೊಡ್ಬೋದಿತ್ತಲ್ವ, ಅದನ್ನು ಮಾಡಲ್ಲ ಇವರು. ನಾನು ಪದೇ ಪದೇ ಕೇಳ್ತಾ ಇದ್ದೀನಿ, ರಾಜ್ಯದ ಹಣಕಾಸು ಸ್ಥಿತಿ ಹೇಗಿದೆ, ಶ್ವೇತಪತ್ರ ಹೊರಡಿಸಿ. ಈ ಹಿಂದೆ ಬಿ ಜೆ ಪಿ ಇಬ್ಬರು ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪ ಸಾಹೇಬರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಎಷ್ಟು ಸಾಲ ಮಾಡೋದ್ರು, ಇದುವರೆಗೂ ಕೆಂಗಲ್ ಹನುಮಂತಯ್ಯನವರಿಂದ ಬಸವರಾಜ ಬೊಮ್ಮಾಯಿಯವರವರೆಗೂ ಎಷ್ಟು ಸಾಲವನ್ನು ಮಾಡಿದರೆ, ನೀವು ಹಿಂದೆ 5 ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ರಿ, ಇನ್ನು ಮುಂದೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದನ್ನು ಕೂಡ ಜನ ತುಲನೆಯನ್ನು ಮಾಡ್ತಾರೆ. ಹಾಗಾಗಿ ಒಂದು ಶ್ವೇತಪತ್ರ ಹೊರಡಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. 13 ಬಜೆಟನ್ನು ಮಂಡಿಸಿರುವಂಥ ವ್ಯಕ್ತಿಗೆ ಈ ಗ್ಯಾರಂಟಿಗಳನ್ನ ಕೊಡಲಿಕ್ಕೆ ದುಡ್ಡೆಲ್ಲಿಂದ ತರ್ತೀನಿ ಅಂತಲೇ ಹೇಳೋಕ್ಕಾಗ್ತಿಲ್ಲ. ಮಾತೆತ್ತಿರೋ ರಿಪೋರ್ಟರ್ಸ್ ಮೇಲೆ ಹರಿಯಾಯಂಥದ್ದು, ಏನು ನೀವೇನು ವಿರೋಧ ಪಕ್ಷ ಆಗಿ ಮಾಡ್ತೀರಂತ. ಆಮೇಲೆ ಕೆಲವರು ಏನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಹೋಗಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ ಅಂತ. ಸ್ವಾಮಿ ಡಿ ಕೆ ಶಿವಕುಮಾರ್ ಅವರೇ, ನೀವು ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇರಬೇಕಾದ್ರೆ ಲೋಕಾಯುಕ್ತನೇ ಬಲಿ ಹಾಕ್ಕೊಂಡಿದ್ರಿ ನೀವು. ಕೊನೆಗೆ ನಮ್ಮ ಸರ್ಕಾರ ಬಂದಾಗ ಲೋಕಾಯುಕ್ತನ ರೀಇನ್ಸ್ಟೇಟ್ ಮಾಡಿದ್ರು. 40% 40% ಅನ್ನೋ ಊರಿಗೆಲ್ಲ ತಮಟೆ ಹೊಡೆದ್ರಲ್ಲ, ಅವತ್ತು ಹೋಗ್ಬಿಟ್ಟು ನೀವು ಇದೇ ಎ ಸಿ ಬಿಗೋ ಇದೇ ಲೋಕಾಯುಕ್ತಕ್ಕೋ ಅಥವಾ ಕೋರ್ಟಿಗೆ ಹೋಗಿ ಅಪ್ರೋಚ್ ಮಾಡ್ಬೋದಿತ್ತಲ್ಲ, ಅವತ್ತು ಯಾಕೆ ಈ ಮಾತು ಬರಲಿಲ್ಲ? ಇವತ್ತು ಲೋಕಾಯುಕ್ತಕ್ಕೆ ಹೋಗಿ ಅಂತ ಹೇಳ್ತೀರಿ, ನಿಮ್ಮ ಬಗ್ಗೆ ಪ್ರಶ್ನೆ ಮಾಡಿದ ಕೂಡಲೇ ಲೋಕಾಯುಕ್ತಕ್ಕೆ ಹೋಗಿ. ನೀವು ಊರಿಗೆಲ್ಲ ತಮಟೆ ಹೊಡೆದ್ರಲ್ಲ 40% ಅಂತೇಳಿ, 40%ಗೆ ಆಧಾರ ಏನಿತ್ತು? ಯಾರೋ ಕೆಂಪಣ್ಣ ಅಂತ ಕಾಂಟ್ರಾಕ್ಟೇ ಮಾಡ್ದಿದ್ದು ಅಂತ ಇಟ್ಕೊಂಬಿಟ್ಟು ಆತ ಹೋಗಿದ, ಒಂದು ಕಂಪ್ಲೇಂಟ್ ಕೊಟ್ಟ, ಒಂದು ಏನೋ ಲೆಟ್ರ್ ಬರೆದ ಪ್ರೈಮ್ ಮಿನಿಸ್ಟ್ರಿಗೆ ಅಂತೇಳಿ ಊರಿಗೆಲ್ಲ ಹೇಳಿದ್ರಲ್ಲ, ನಿಮ್ಮ ಹತ್ರ ಏನು ಆಧಾರ ಇತ್ತು? ಅಷ್ಟು ಬೇಡ, ನಾನು ಇನ್ನೊಂದು ಸರಿ ನಿಮ್ಮನ್ನು ಚಾಲೆಂಜ್ ಮಾಡ್ತೀನಿ. ಬಿ ಜೆ ಪಿನೂ ಕೂಡ ಇಟ್ಕೊಂಡು ನಾನು ಆತ್ಮಾವಲೋಕನದ ಮಾತುಗಳನ್ನಾಡ್ತೀನಿ. ನೀವು ವಿರೋಧ ಪಕ್ಷದಲ್ಲಿ ಇರಬೇಕಾದ್ರೆ ನಮ್ಮ ಸರ್ಕಾರ ಇತ್ತು, ನಮ್ಮ ಯಡಿಯೂರಪ್ಪ ಸಾಹೇಬ್ರ ಸರ್ಕಾರ ಇತ್ತು, ಬಸವರಾಜ ಬೊಮ್ಮಾಯಿಯವ್ರ ಸರ್ಕಾರ ಇತ್ತು. ನೀವು ಏನಾದರೂ ಹೇಳಿದ ಕೂಡಲೇ ಅರ್ಕಾವತಿ ಡಿ ನೋಟಿಫಿಕೇಷನ್ ಅನ್ನೋರು, ರೀಡು ಅನ್ನೋರು, ಕೆಂಪಣ್ಣ ಆಯೋಗದ ವರದಿ ಅನ್ನೋರು, ಏನು ಕೆಂಪಣ್ಣ ಆಯೋಗದ ವರದಿನ ಒಂದು ರೀತಿ ಹಾವಿನ ಪೆಟ್ಟಿಗೆಯಿಂದ ದೊಡ್ಡ ಹಾವು ಬಿಟ್ಬಿಡ್ತೀನಿ, ಇನ್ಯಾವುದು ಬಿಟ್ಬಿಡ್ತೀನಿ ಅಂತ ನಮ್ಮವರು ಹೇಳೋರು. ಯಾವತ್ತೂ ಹಾವು ಬಿಡಲೇ ಇಲ್ಲ, ಆ ಕೆಂಪಣ್ಣ ಆಯೋಗದ ವರದಿನ ಬಹಿರಂಗ ಮಾಡಲೇ ಇಲ್ಲ, ವಿಧಾನಸೌಧ ಎದುರುಗಡೆ ಅಧಿವೇಶನದಲ್ಲಿ ಟೇಬಲ್ ಮಾಡಲೇ ಇಲ್ಲ, ಬರೀ ಹೇಳ್ಕೊಂಡೇ ತಿರುಗ್ತಾಯಿದ್ರು. ಈಗ ನೀವು ಕೂಡ ಅಧಿಕಾರಕ್ಕೆ ಬರೋ ಮೊದಲು ಪಿ ಎಸ್ ಐ ಹಗರಣ ಅಂತಂದ್ರಿ, ಬಿಟ್ಕಾಯಿನ್ ಅಂದ್ರಿ, 40% ಅಂದ್ರಿ. ನೀವು ಇವತ್ತು ತನಿಖೆಗೆ ಆದೇಶ ಮಾಡಿ ಸರ್. ಈಗಾಗಲೇ ಹೆಚ್ಚು ಕಡಿಮೆ 1 ತಿಂಗಳಾಗಕ್ಕೆ ಬಂತಲ್ವ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು? ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದರೆ, ನೀವು ಬಿ ಜೆ ಪಿಯ ಕೆಲವು ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದರೆ ನೀವು ನೋಡೋಣ. ಹಾಗಾದರೆ ಇವತ್ತು ತನಿಖೆ ಆದೇಶ ಮಾಡಿ. ನೀವು ಅದು ವಿರೋಧ ಪಕ್ಷದಲ್ಲಿ ಇರಬೇಕಾದ್ರೆ ನಿಮ್ಮ ವಿರುದ್ಧ ಬಿ ಜೆ ಪಿನಲ್ಲಿ ಕೆಲವರು ವಿರಾವೇಶದ ಮಾತಾಡೋರು. ನೀವು ಚುನಾವಣೆ ಹತ್ರ ಬಂದಾದ ಕೂಡಲೇ 40% ಬಿಟ್ಕಾಯಿನು ಪಿ ಎಸ್ ಐ ಹಗರಣ ಅಂತಂದ್ರಿ. ನೀವು ಇವಾಗ ಮಾತಾಡ್ತಿಲ್ಲ ಅಂದರೆ ಏನು ಮ್ಯೂಚುವಲ್ ಬ್ಯಾಕ್ ಸ್ಕ್ರಾಚಿಂಗ್ ಅಂತಲ್ಲ, ನನಗೆ ತುರ್ಕೆ ಬಂದಾಗ ನೀ ನನ್ನ ಬೆನ್ಕೆರಿ, ನಿನಗೆ ತುರ್ಕೆ ಬಂದಾಗ ನಾನು ನಿನ್ನ ಬೆನ್ಕೆರಿತೀನಿ ಅಂತ ಏನು ಮೇಲ್ಗಡೆ ನೋಡಿ. ಕಾಂಗ್ರೆಸ್ನವರಿಗೆ ನಾನು ಹೇಳಲಿಕ್ಕೆ ಇಷ್ಟೇ ಬಯಸೋದು, ನಿಮ್ಮ ಜೊತೆ ಕೆಲವರು ನಮ್ಮಲ್ಲಿ ಅತಿರಥ ಮಹಾರಥರು ಮಾತಾಡದಲ್ಲೇ ಇರ್ಬೋದು, ಚುನಾವಣೆ ಸಂದರ್ಭದಲ್ಲೂ ಕೂಡ ಭಾಳ ಜನ ಮಾತಾಡಿಲ್ಲ. ಆದರೆ ನಮ್ಮ ಕಾರ್ಯಕರ್ತರು
ಚುನಾವಣೆಯಲ್ಲಿ ಬಿ ಜೆ ಪಿ ಒಂದಷ್ಟು ಲೀಡರ್ಗಳು ಸೋತಿರ್ಬೋದು, ಆದರೆ ಕಾರ್ಯಕರ್ತರು ಸೋತಿಲ್ಲ. ಒಂದಷ್ಟು ಜನ ಶಾಮೀಲ್ ಆಗಿರ್ಬೋದು ನಿಮ್ಮ ಜೊತೆ, ಆದರೆ ಕಾರ್ಯಕರ್ತರು ಯಾವತ್ತೂ ಶಾಮೀಲ್ ಆಗಲ್ಲ. ನಾವು ಹೋರಾಟ ಮಾಡೇ ಮಾಡ್ತೀವಿ. ಈ ಎಲೆಕ್ಟ್ರಿಸಿಟಿ ಬಿಲ್ ಏನಿದೆ ನೀವು ಯದ್ವಾ ತದ್ವಾ ಇನ್ಕ್ರೀಸ್ ಮಾಡಿದಿರಿ, ಒಂದಷ್ಟು ಜನನ ರಾಬ್ ಮಾಡಿ ಅವ್ರನ್ನ ದರೋಡೆ ಮಾಡಿ ಇನ್ನೊಬ್ಬರಿಗೆ ಕೊಡುವಂಥ ನಾಟಕ ಆಡ್ತಿರಲ್ಲ. ಇದ್ರ ವಿರುದ್ಧ ನಾವು ಖಂಡಿತ ಜನಾಂದೋಲನವನ್ನು ನಾವು ರೂಪಿಸ್ತೀವಿ. ಫಾಸ್ಟ್ಯಾಗನ್ನ ಎಲ್ಲ ಕಡೆನೂ ಮಾಡೇ ಆಗಿದೆ. ವರ್ಕ್ ಫಾಸ್ಟ್ಯಾಗ್ ವರ್ಕ್ ಆಗ್ತಿಲ್ಲ, ಫಾಸ್ಟ್ಯಾಗ್ ವರ್ಕ್ ಆಗ್ತಿದೆ. ಫಾಸ್ಟ್ಯಾಗನ್ನು ಯಾರ್ಯಾರು ಮಾಡ್ಕೊಂಡಿಲ್ಲ, ಅವರಿಗೆ ಗಡುವನ್ನು ಕೂಡ ಕೊಡಲಾಗಿತ್ತು. ಒಂದು ವರ್ಷದ ಹಿಂದೆನೇ ಗಡುವು ಇತ್ತು. ಫಾಸ್ಟ್ಯಾಗ್ ಯಾರು ಮಾಡ್ಕೊಂಡಿಲ್ಲ, ಅವರಿಗೆ ಡಬಲ್ ಚಾರ್ಜಸ್. ಇಲ್ಲಿ ಅಲ್ಲ, ಯಾವ ಟೋಲಿಗೆ ಹೋದ್ರೂ ಕೂಡ ಇರುತ್ತೆ. ವರ್ಕ್ ಆಗಲಿಲ್ಲ ಫಾಸ್ಟ್ಯಾಗು, ಅಲ್ಲಿ ಏನಾದ್ರೂ ಸಿಸ್ಟಮಲ್ಲಿ ಪ್ರಾಬ್ಲಮ್ ಇತ್ತು ಅಂತಂದರೆ ಜನರ ಸಮಸ್ಯೆ ಅಲ್ಲ, ಅದು ಟೋಲ್ನವ್ರ ಸಮಸ್ಯೆ. ಆದರೆ ಸಿಸ್ಟಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಯಾಕಂದರೆ ಪ್ರಾರಂಭದಲ್ಲಿ ಈ ಸಮಸ್ಯೆ ಎದುರಾಗಿತ್ತು, ಆಗ ಚೀಟಿ ಬರೆದು ಕೊಡೋ ಅಂಥ ಕೆಲಸ ಆಗಿದೆ. ಆದರೆ ಇವತ್ತು ಫಾಸ್ಟ್ಯಾಗನ್ನು ನೀವೇ ಹೋಗಿ ಬೇಕಾದ್ರೆ ಸ್ವತಃ ಹೋಗಿ ನೋಡಿ, ಫಾಸ್ಟ್ಯಾಗ್ ರೀಡ್ ಆಗುತ್ತೆ. ಒಂದು ವೇಳೆ ಫಾಸ್ಟ್ಯಾಗ್ ಇಲ್ಲ, ಕೆಲವರು ಫಾಸ್ಟ್ಯಾಗ್ ತೊಗೊಂಡಿರಲ್ಲ, ಫಾಸ್ಟ್ಯಾಗ್ ತೊಗೊಂಡಿರ್ತಾರೆ ಅದರೊಳಗಡೆ ದುಡ್ಡಿರಲ್ಲ, ಅದರೊಳಗಡೆ ಅದಕ್ಕೆ ಅಮೌಂಟ್ ಹಾಕಿರಲ್ಲ ಅದರೊಳಗಡೆ. ಹಾಗಾಗಿ ಅಂಥವರಿಗೆ ಡಬಲ್ ಚಾರ್ಜಸ್ಸನ್ನು ಕೊಡಲೇಬೇಕು. ಸ್ವತಃ ನಾನೇ ಡಬಲ್ ಚಾರ್ಜಸ್ಸನ್ನು ಕೊಟ್ಬಿಟ್ಟು ಹೋಗಿದ್ದೀನಿ. ಇಲ್ಲ, ಆ ಥರ ಇರಲ್ಲ. ಫಾಸ್ಟ್ಯಾಗ್ ಇದ್ದು ಫಾಸ್ಟ್ಯಾಗಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತಂದರೆ ಮಾತ್ರನೇ ಅಲ್ಲಿ ಕಟ್ಟಾಗಲ್ಲ, ಅವಾಗ ಡಬಲ್ ಚಾರ್ಜಸ್ ಕೊಡಬೇಕಾಗ. ಇಡೀ ದೇಶಾದ್ಯಂತ ಪ್ರತಿ ವರ್ಷ ಆರ್ಥಿಕ ಹಣಕಾಸು ವರ್ಷ ಏನು ಪ್ರಾರಂಭ ಆಗುತ್ತೆ ಏಪ್ರಿಲ್ 1ನೇ ತಾರೀಕಿಂದ ಟೋಲ್ ರೇಟನ್ನು ಇನ್ಕ್ರೀಸ್ ಮಾಡೇ ಮಾಡ್ತಾರೆ. ಅದು ಆ್ಯನ್ಯುವಲ್ ಇನ್ಕ್ರೀಸ್ ಇರುತ್ತೆ. ನಮ್ಮಲ್ಲಿ ಏನಾಯಿತು ಅಂತಂದರೆ ಮಾರ್ಚ್ 15ನೇ ತಾರೀಕು ಟೋಲನ್ನು ಪ್ರಾರಂಭ ಮಾಡಿದ್ವು, ಏಪ್ರಿಲ್ 1ನೇ ತಾರೀಕಿಂದ 22%ನ ಟೋಲ್ ಇನ್ಕ್ರೀಸ್ ಆಯಿತು. ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಮಾಡಿರ್ತಾರೆ. ಆವಾಗ ನಾವು ಅದನ್ನು ತಕ್ಷಣಕ್ಕೆ ಇಂಪ್ಲಿಮೆಂಟ್ ಮಾಡೋದು ಬೇಡ ಅಂತೇಳಿ ಹೇಳಿಬಿಟ್ಟು ನಾನೇ ಅದಕ್ಕೆ ತಡೆಯನ್ನು ಹಾಕಿದ್ದೆ. ಈಗ ಅವರು ಮತ್ತೆ 22%ನ ಇನ್ಕ್ರೀಸ್ ಮಾಡಿದ್ದಾರೆ. ಆದರೆ ಇನ್ನೊಂದು ಟೋಲ್ ಏನಿದೆ, ಎರಡು ಕಂಪ್ಲೀಟ್ ರೋಡ್ ರೆಡಿ ಆಗಿದ್ರು ಕೂಡ ಇನ್ನೊಂದು ಟೋಲನ್ನು ತೊಗೊಳ್ತಾ ಇಲ್ಲ. ನಾನು ತಕ್ಷಣಕ್ಕೆ ಅದನ್ನು ಮಾತಾಡಿ ಅದಕ್ಕೆ ಸರಿಪಡಿಸುವಂಥ ಕೆಲಸ ನಾನು ಮಾಡ್ತೀನಿ.